ಅಕ್ಟೋಬರ್ 11 ರ ಪ್ರತಿಭಟನೆಗೆ ಯಶಸ್ವಿಗೊಳಿಸಲು ಜಂಬಯ್ಯ ನಾಯಕ ಕೆರೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಇದೆ ಅಕ್ಟೋಬರ್ 11 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಕೂಡ್ಲಿಗೆ ತಾಲೂಕಿನ ಹಿಂದೂಯಿದ ವರ್ಗಗಳ ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಮುರಾರ್ಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ಪಸಂಖ್ಯಾತ ಇಲಾಖೆಗಳ ಹಾಗೂ ಮುಂತಾದ ವಸತಿ ಶಾಲೆಗಳ ವಸತಿ ನಿಲಯಗಳ ಹೊರಗುತ್ತಿಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೋರಾಟಗಾರರಾದ ಜಂಬಯ್ಯ ನಾಯಕ ಅವರು ಕರೆ ನೀಡಿದರು ಅವರು ಕೂಡ್ಲಿಗೆ ಪ್ರವಾಸಿ ಮಂದಿರದಲ್ಲಿ ಇದೇ ಅಕ್ಟೋಬರ್ 5 ರಂದು ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಹೊರಗುತ್ತಿಗೆ ನೌಕರರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಸಂಘದ ರಾಜ್ಯ ಸಮಿತಿಯಿಂದ ಇದೇ ಅಕ್ಟೋಬರ್ 11 ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಘಟನೆಯ ನೇತೃತ್ವದಲ್ಲಿ ಹಾಸ್ಟೆಲ್ ನೌಕರರ ಮುಷ್ಕರ ಹಮ್ಮಿಕೊಂಡಿದ್ದು ಪ್ರತಿಭಟನೆಯಲ್ಲಿ ತಾಲೂಕಿನ ಸಂಘದ ಎಲ್ಲ ಸದಸ್ಯರು ತಪ್ಪದೇ ಭಾಗವಹಿಸಬೇಕಿದೆ ಮತ್ತು ಇತರ ಸದಸ್ಯರನ್ನ ಕರೆತರುವ ಮೂಲಕ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಹಿರಿಯ ಮುಖಂಡರಾದ ಎಂ ಜಂಬಯ್ಯ ನಾಯಕ್ ಅವರು ಕರೆ ನೀಡಿದರು ಕಾರ್ಮಿಕರ ಶ್ರೇಯೋಭಿವೃದ್ಧಿಗಾಗಿ ಅನೇಕ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎಂದರು ಸಭೆಯಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಿ ರಮೇಶ್ ಕುಮಾರ್ ಅವರು ಮಾತನಾಡಿದರು ಇವರಿಗೆ ಸಂಘದ ಸದಸ್ಯತ್ವ ಪಡೆಯದೇ ಇರುವವರು ಅಗತ್ಯ ದಾಖಲುಗಳಾದ ಸದಸ್ಯತ್ವ ಶುಲ್ಕ 750 ರೂಪಾಯಿ ನಗದು ಹಣ ಆಧಾರ್ ಕಾರ್ಡ್ ಜೆರಾಕ್ಸ್ ಬ್ಯಾಂಕ್ ಖಾತೆ ಪುಸ್ತಕದ ಜೆರಾಕ್ಸ್ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳೊಂದಿಗೆ ಹಾಜರಾಗಿದ್ದು ಸಂಘದ ಸದಸ್ಯತ್ವ ನೋಂದಣಿ ಮಾಡಿಸಬಹುದಾಗಿದೆ ಎಂದರು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯ ಅನೇಕ ಹಾಸ್ಟೆಲ್ಗಳ ಹೊರಗುತ್ತಿಗೆ ನೌಕರರು ಈ ಸಭೆಯಲ್ಲಿ ಹಾಜರಿದ್ದರು ವರದಿ ವಿಜಯ ವೃಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗೆ ಸಹಾಯ ಮಾಡಿದ್ರು ಅಂತಂದ್ರೆ ಈಗ ಏನಾಗಿದೆ ಪ್ರೀ ಮೆಟ್ರಿಕ್ ಅಂದ್ರೆ ಹೈಸ್ಕೂಲ್ ಹಾಸ್ಟೆಲ್ ಎಲ್ಲ ಕೂಡ ರಜೆ ಇರ್ತಾರೆ ನಾಳೆ ನಾಳೆ 8ನೇ ತಾರೀಕಿಂದ ರಜೆ ಎಲ್ಲರೂ ಕೊಡಬೇಕಾಗಿದೆ ಗರಿಷ್ಠನ ಒಂದು 10,000 ಜನ ಹೊರಗುತ್ತಿಗೆ ನೌಕರರು ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರೆ ನಮ್ಮ ಕೆಲಸ ಆಗುತ್ತೆ 100% ನಾನು ಗ್ಯಾರಂಟಿ ಕೊಡ್ತೀನಿ ಗೊತ್ತಿರಬೇಕು ನಮಗೆ ಎಷ್ಟೋ ಕಡೆಗೆ ಏನಾಗುತ್ತೆ ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ಟಿರ್ತಾರೆ ಹೆಣ್ಮಕ್ಳು 6 ಗಂಟೆಗೆ ಮನೆ ಬಿಟ್ಟು ಹೋಗಿರ್ತಾರೆ ಮಕ್ಕಳಿಂದ ಮನೆ ಕಂಡಿರ್ತಾವೆ ಅವ್ರು ಎಬ್ಸಕ್ಕೆ ಆಗೋದಿಲ್ಲ 6 ಗಂಟೆಗೆ ಅವ್ರನ್ನ ಮಕ್ಕಳಂತ ಸಂದರ್ಭ ನಾವು ಹೊರ ಹಾಸ್ಟೆಲ್ಗೆ ಹೋಗ್ತೀವಿ ಅಕಸ್ಮಾತ್ ನಾವೇನಾದ್ರೂ ಮಧ್ಯಾಹ್ನ ಬಂದ್ವಿ ಅಂದ್ರೆ ಹುಡುಗರು ಸ್ಕೂಲ್ ಇರ್ತಾವೆ ಹೌದಾ ಮಕ್ಕಳು ಸ್ಕೂಲಿಂದ ವಾಪಸ್ ಬಂದಾಗ ನಾವು ಯಾರೇ ಮತ್ತೆ ಹಾಸ್ಟೆಲ್ ಹೋಗಿರ್ತೀವಿ ನಾವು ಹಾಸ್ಟೆಲಿಂದ ಮತ್ತೆ ವಾಪಸ್ ಬರೆದಾಗ ಹುಡುಗರು ಊಟ ಮಾಡಿ ಮಲಗಿಕೊಳ್ಳೋ ಎಷ್ಟೋ ಜನ ತಾಯಿಯಂದ್ರು ಮಕ್ಕಳಿಗೆ ಊಟ ಮಾಡಿಸೋಕ್ಕಾಗೋದಿಲ್ಲ ಯಾಕಂದ್ರೆ ಏನೋ ಇರೋದಿಲ್ಲ ಮನೆ ಕರೆದ ಅಯ್ಯಮ್ಮ ಅಯ್ಯಮ್ಮ ಹಾಸ್ಟೆಲ್ ಇರ್ತಾರೆ ಕೊನೆಗೇನಾಗಿರೋದ್ರೆ ಹಾಸ್ಟೆಲ್ಗಿರೋ ಮಕ್ಕಳು ನನ್ನ ಮಕ್ಕಳು ಅಂತಂದ್ರೆ ನೀವೆಲ್ಲ ಕೂಡ ಇದು ಮಾಡಿ ಆದ್ರೆ ಸರ್ಕಾರಕ್ಕೆ ಅದ್ರ ಬಗ್ಗೆ ಗೊತ್ತೈತೇನು ಇಷ್ಟೆಲ್ಲ ಕಷ್ಟ ಬೀಳ್ತಾರೆ ಅಂತ ಅನ್ನೋದು ಗೊತ್ತೈತೇನು ಸರ್ಕಾರ ಏನ್ ರೀತಿ ಮಾಡ್ತೈತೆ ಅಂತಂದ್ರೆ ಸರ್ಕಾರ ಏನು ಮಾಡಿದ್ರೆ ಹೌದು 8 ಜನ ಇದ್ರೆ ಅಷ್ಟು ಜನ ಮಾಡಲ್ಲ ಅಡಿಗೆ ಅವ್ರು ಈಗೇನಾಗಿತ್ತಂದ್ರೆ ಎಲ್ಲ ರೆಡಿ ಇರ್ತೈತೆ ತಗೊಂಡೆಲ್ಲ ಪಾತ್ರೆ ಹಾಕೋದು ಅಷ್ಟೇ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಅದನ್ನ ಹಸರ ಮಾಡಬೇಕು ಹೌದಾ ಅದನ್ನ ತೊಳಿಬೇಕು ಆಮೇಲೆ ಇಲ್ಲಣ್ಣ ಕ್ಲೀನ್ ಮಾಡ್ಕೊಳ್ಬೇಕು ಆಮೇಲೆ ಪಾತ್ರೆ ಇದು ಮಾಡಬೇಕು ಬಂಡೆ ಒರೆಸ್ಬೇಕು ಕಸ ಬಳಿಬೇಕು ಇಂಥ ಯಾವುದು ಕೂಡ ಅಧಿಕಾರಿಗಳು ಯೋಚನೆ ಮಾಡಲ್ಲ ಮನೆ ಒಬ್ಬ ಡಿಸ್ಟ್ರಿಕ್ ಆಫೀಸರ್ ಜೊತೆ ಮಾತಾಡಿದೆ ನಾನು ಸರ್ ಇಷ್ಟೆಲ್ಲ ಕೆಲಸ ಇರ್ತಾವ ನಮ್ಮ ಇದು ಹಾಸ್ಟೆಲ್ ವರ್ಕರ್ಸ್ಗೆ ಅವ್ರು ಬರೀ ಒಂದು ಬರೀ ಅಡಿಗೆ ಕೆಲಸ ಮಾಡೋಕೆ ಮಾತ್ರ ಬರೋದಿಲ್ಲ ಅವರು ಈ ಎಲ್ಲ ಕೆಲಸ ಮಾಡೋದು ಮನೆಗೆ ಏನು ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅದೆಲ್ಲ ಕೆಲಸ ಹೆಣ್ಮಕ್ಳು ಇದು ಹಾಸ್ಟೆಲ್ ಮಾಡ್ತಾರೆ ಮತ್ತೆ ಈ ಸಿಬ್ಬಂದಿ ಇಷ್ಟೆಲ್ಲ ಕಡಿಮೆ ಕೊಟ್ಟಿರಲ್ಲ ನೀವು ತಪ್ಪಲ್ಲಿ ಅನ್ಸಾಡಿದ್ರೆ ಅವ್ರು ಹೇಳ್ತೀನಿ ಗೊತ್ತಾ ಮೇಲ್ಮಟ್ಟದಿರುವಂತ ಅಧಿಕಾರಿಗಳಿಗೆ ಹಾಸ್ಟೆಲ್ ಒಳಗೆ ಯಾವ ರೀತಿ ಕೆಲಸ ನಡೀತೈತೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಹಾಸ್ಟೆಲ್ ಯಾವ ರೀತಿ ಕೆಲಸ ನಡೀತೈತೆ ಅಂತ ಗೊತ್ತಿರಲ್ಲ ಯಾಕಂದ್ರೆ ಪಾಲಿಸಿ ಮಾಡೋದ್ರ ಮೇಲೆ ಇರ್ತಾರೆ ಆದ್ರೆ ನಿಜವಾದ ಪರಿಸ್ಥಿತಿ ಏನೈತೆ ಅಂತ ಗೊತ್ತಿರೋದು ಅಲ್ಲಿ ಹಾಸ್ಟೆಲ್ ಇರೋ ವಾರ್ಡ್ ಮಾತ್ರ ಗೊತ್ತಿರೋದು ಅದು ಒಂದು ತಾಲೂಕು ಮಟ್ಟದ ಆಫೀಸರ್ ಮಾತ್ರ ಗೊತ್ತಿರ್ತಾರೆ ಇದ ಮೇಲ್ಮಟ್ಟದಿರುವಂತ ಅಧಿಕಾರಿಗಳಿಗೆ ಗೊತ್ತೇ ಇರಲ್ಲ ಮತ್ತು ಆತರ ಪಾಲಿಸಿ ಮಾಡ್ತಿರ್ಬೇಕಾದಂತ ಸಂದರ್ಭ ನಾವ್ಯಾರು ಕೂಡ ಭಾಗವಹಿಸೋದಲ್ಲ ಈ ಕೆಳಗಡೆ ಇರುವಂತ ಅಧಿಕಾರಿಗಳಿದ್ದಾರೆ ಅವ್ರು ಯಾರು ಕೂಡ ಭಾಗವಹಿಸೋದು ಹಿಂಗಾಗಿ ಈ ತರದ ಸಮಸ್ಯೆಗಳು ನಮ್ಮ ಹಾಸ್ಟೆಲ್ ಇದೆ ಹಾಗಾಗಿ ನೀವು ಮೇಲ್ಮಟ್ಟದಲ್ಲಿ ಹೋರಾಟ ಮಾಡಿ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ನೇತೃತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಹೋರಾಟವನ್ನು ನಾವು ಅಂದ್ಕೊಂಡಿದ್ದೀವಿ 11ನೇ ತಾರೀಕು ಭಾಳ ಪ್ರಮುಖವಾದಂಥ ಬೇಡಿಕೆಗಳು ಅಂತಂದರೆ ನಮ್ಮದು ಕಳೆದ 15-20 ವರ್ಷಗಳಿಂದ ಪ್ರಮುಖವಾಗಿರುವಂಥ ಬೇಡಿಕೆ ಏನಂದರೆ ಈ ಹೊರಗುತ್ತಿಗೆಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಲ್ಲ ಈ ಹೊರಗುತ್ತಿಗೆ ಪದ್ಧತಿಯನ್ನು ತೆಗಿಬೇಕು ಅನ್ನೋಂಥದ್ದು ಭಾಳ ಪ್ರಮುಖವಾದಂಥ ಬೇಡಿಕೆ ಎರಡನೇ ದಿವ ನಮ್ಮ ಪ್ರಮುಖವಾದಂಥ ಬೇಡಿಕೆ ಇರುವಂಥದ್ದು ಏನಂದರೆ ನೇರವಾಗಿ ಸರ್ಕಾರನೇ ನಮಗೆ ಸಂಬಳವನ್ನು ನಮಗೆ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಅವರು ಜಮಾ ಮಾಡಬೇಕು ಅನ್ನೋಂಥದ್ದು ಎರಡನೇ ನಮ್ಮದು ಪ್ರಮುಖವಾದಂಥ ಬೇಡಿಕೆ
ಆಮೇಲೆ ನಮಗೆಲ್ಲೇನು 60 ವರ್ಷ ಏನು ನಮ್ಮ ವಯೋಮಿತಿ ಏನಿದೆಲ್ಲ ಅಲ್ಲಿವರೆಗೆ ನಮಗೆ ಕೆಲಸದ ಭದ್ರತೆ ಕೊಡಬೇಕು ಅನ್ನುವಂತದ್ದು ಮತ್ತೊಂದು ನಮ್ಮ ಪ್ರಮುಖವಾದಂತ ಬೇಡಿಕೆ ಅದೇ ರೀತಿ ಕೂಡ ಒಂದು ಕೆಲಸದಲ್ಲಿ ಸಂಬಳ ವ್ಯತ್ಯಾಸ ಮಾಡಬಾರದು ಸಂಬಳ ವ್ಯತ್ಯಾಸ ಮಾಡಬಾರದು ಅಂತ ಏನು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆಯಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂತದ್ದು ಇದೆಯಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಜಾರಿ ಮಾಡಬೇಕು ಅಂತ ಅಂತ ಹೇಳಿ ನಮ್ಮದು ಇನ್ನೊಂದು ಪ್ರಮುಖವಾದಂತ ಬೇಡಿಕೆ ಇದೆ ಅದರ ಜೊತೆಯಲ್ಲಿ ಈಗಲೇನೋ ವಿದ್ಯಾರ್ಥಿಗಳು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆರ್ಥಿಕತೆ ಆದರೆ ಸಿಬ್ಬಂದಿ ಸಂಖ್ಯೆ ಮಾತ್ರ ಅದು ಕಡಿಮೆ ಇದೆ ಮೊದಲು ಏನಿತ್ತು ಅದೇ ರೀತಿ ಸಿಬ್ಬಂದಿ ಇದೆ ಹಾಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಣ್ಕೊಳ್ಳುವಾಗಿ ಸಿಬ್ಬಂದಿ ನೇಮಕಾತಿ ಆಗಬೇಕು ಅನ್ನುವಂತದ್ದು ಇನ್ನೊಂದು ನಮ್ಮದು ಬೇಡಿಕೆ ಇದೆ ಇನ್ನೊಂದು ಏನಂದ್ರೆ ಕೆಲವು ಕಡೆಗೆ ವಾರ್ಡ್ಗಳು ವಿಪರೀತವಾದಂತ ಕಿರುಕುಳ ಇನ್ನೊಂದು ಆಗ್ತಾ ಇದೆ ಆ ಕಿರುಕುಳ ತಡೆಗಟ್ಟಬೇಕು ಕಿರುಕುಳ ಕೊಡುವಂತ ಏನು ಅಧಿಕಾರಿಗಳು ಮತ್ತು ವಾರ್ಡ್ನ ಮೇಲೆ ಸೂಕ್ತವಾದಂತ ಕ್ರಮ ತಗೊಳ್ಳಬೇಕು ಅನ್ನುವಂತದ್ದು ನಮ್ಮದು ಇದರಂತದ್ದು ಆಮೇಲೆ ಅದರ ಜೊತೆಯಲ್ಲಿ ಈ ಕ್ರೈಸ್ ಮುರಾರ್ಜಿ ಶಾಲೆಗಳು ಏನಿದವಲ್ಲ ಅವರಿಗೆ ಈ ಕಾರ್ಮಿಕ ಇಲಾಖೆ ನಿಗದಿ ಮಾಡಿದಂತ ವೇತನವನ್ನು ಕೊಡ್ತಾ ಇಲ್ಲ ಅವರು ಅತ್ಯಂತ ಕಡಿಮೆ ವೇತನವನ್ನ ಅಲ್ಲಿ ಈ ಕ್ರೈಸ್ ಅಲ್ಲೇನು ಸಂಸ್ಥೆಯವರು ಮುರಾರ್ಜಿಯಲ್ಲಿ ಕೊಡ್ತಿದ್ದಾರೆ ನಾವು ಏನು ಹೇಳ್ತಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಮೈನಾರಿಟಿ ಬಿಸಿಎಂ ಇಲಾಖೆ ಯಾವ ರೀತಿ ಇಲ್ಲೇನು ಕಾರ್ಮಿಕ ಇಲಾಖೆ ವೇತನವನ್ನು ಕೊಡ್ತಾ ಇದೆ ಅದೇ ರೀತಿ ಕೂಡ ಈ ಮುರಾರ್ಜಿ ಕ್ರೈಸ್ ಸಂಸ್ಥೆಯವರು ಕೂಡ ವೇತನವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮದು ಮುಖ್ಯವಾದಂಥ ಬೇಡಿಕೆ ಇರೋದು ಆಮೇಲೆ ಈಗ ಎಷ್ಟೋ ಸಂದರ್ಭದಲ್ಲಿ ಈ ಇವರೇನಿದಾರಲ್ಲ ಏಜೆನ್ಸಿಗಳು ವನಸಂಪನ್ಮೂಲ ಏಜೆನ್ಸಿಗಳು ಸರಿಯಾಗಿ ಪಿ ಎಫ್ ಇಲ್ಲೇನು ಸರ್ಕಾರ ಕಟ್ಟೋದಿಲ್ಲ ಆಮೇಲೆ ಎಸ್ಐ ಸರಿಯಾಗಿ ಕಟ್ಟೋದಿಲ್ಲ ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಅವರು ಸರಿಯಾಗಿ ಕಟ್ಟುವಂಥ ರೀತಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಹಿಂದೆ 2016 ನವೆಂಬರ್ನಿಂದ ಬಳ್ಳಾರಿ ರಂಗನಾಥ್ ಏಜೆನ್ಸಿಯವರಲ್ಲೇನು ಸುಮಾರು 6 ವರ್ಷ ಬಿಸಿಎಂ ಇಲಾಖೆಯವರಿಗೆ ಸರಿಯಾದ ರೀತಿಯಲ್ಲಿ ಅವರು ವೇತನವನ್ನು ಕೊಟ್ಟಿರಲಿಲ್ಲ ಹಂಗ ಆ ಥರ ಏನಾದರೂ ವ್ಯತ್ಯಾಸ ಆಗಿರೋದು ಒಬ್ಬೊಬ್ಬ ಬಿಸಿಎಂ ಇಲಾಖೆ ನೌಕರನಿಗೆ ಸುಮಾರು 40,000 ರೂಪಾಯಿ ಸಂಬಳದ ವ್ಯತ್ಯಾಸ ಆಗಿದೆ ಅದನ್ನು ಕೂಡ ಅರಿಯಸ್ ಅಂತಂದೇಳಿ ಇದು ಮಾಡಿ ನೀವು ಅದು ವೇತನವನ್ನು ಕೊಡಬೇಕು ಅಂತಂದು ಇದು ಮಾಡ್ತಾ ಇದ್ದೀವಿ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಕೂಡ ಅಲ್ಲಿ ಸಂಬಳದಲ್ಲಿ ವ್ಯತ್ಯಾಸಗಳಿದ್ದಾವೆ ಅದು ಕೂಡ ಕೊಡಬೇಕು ಅಂತಂದು ಹೇಳ್ತಾ ಇದ್ದೀವಿ ಮತ್ತು ಪ್ರತಿ ತಿಂಗಳು ಕೂಡ ಏನು ಪಿ ಎಫ್ ಇ ಎಸ್ ಐ ಕಟ್ ಮಾಡ್ತಾ ಇದ್ದಾರೆ ಮತ್ತು ಅವ್ರು ಏನು ಸಂಬಳಗಳು ತಗೊಳ್ತಾರೆ ಅದರ ರೀತಿ ಕೂಡ ಒಂದು ಪೇ ಸ್ಲಿಪ್ ಅಂದರೆ ಸಂಬಳದ ಚೀಟಿಯನ್ನು ಪ್ರತಿ ತಿಂಗಳು ಕೊಡಬೇಕು ಅಂತ ಈ ಪ್ರಮುಖವಾದಂಥ ಬೇಡಿಕೆಗಳನ್ನು ಇಟ್ಟುಕೊಂಡು ನಾಳೆ 11 ಬೆಂಗಳೂರಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಹಾಸ್ಟೆಲು ನೌಕರದಾರ ಭಾಗವಹಿಸಬೇಕು ಅಂತಂದೇಳಿ ನಾನು ಅವರು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದು ಅದೇ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಹಾಸ್ಟೆಲ್ ವಾರ್ಡನ್ಗಳು ಕೂಡ ಎಲ್ಲ ರೀತಿ ಸಹಕಾರ ಕೊಟ್ಟು ಅವರು ಹೋರಾಟಕ್ಕೆ ಹೋಗೋದಕ್ಕೆ ಅವರು ಬೆಂಬಲ ನೀಡಬೇಕು ಅಂತ ಅವರಲ್ಲಿ ಕೂಡ ನಾನು ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ.